ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಅಕ್ಟೋಬರ್ 26 ಕಲಾಮಂದಿರದ ಆವರಣದಲ್ಲಿರುವ ಕಿರುರಂಗ ಮಂದಿರದಲ್ಲಿ ರಂಗವಲ್ಲಿ ಆಯೋಜನೆಯ ಮಹಿಳಾ ಏಕವ್ಯಕ್ತಿ ನಾಟಕೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ರಂಗಭೂಮಿ ಕಿರುತೆರೆ ಕಲಾವಿದರಾದ ಶ್ರೀಮತಿ ಆಶಾರಾಣಿ, ರಂಗವಲ್ಲಿಯ ಬಿ ರಾಜೇಶ್, ಮಂಜುನಾಥ ಶಾಸ್ತ್ರಿಯವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೆಳಕೆಂಬ ಅರಿವನ್ನು ಸುರಿಯುತ್ತಿದೆ, ಸೂರ್ಯ ಪಶ್ಚಿಮದ ಕಡಲಲ್ಲಿ ಇಳಿದು ಭೂಮಿ ತಂಪಾಗಬಹುದು. ಮನೆ ಮನೆಗಳಲ್ಲಿ ದೀಪಗಳು ಅರಳುತ್ತವೆ, ಮುಂಜಾನೆಯ ಹೂವುಗಳು ಅರಳುವಂತೆ ವಿಧ ವಿಧ ಬಣ್ಣ ವಿಧ ವಿಧ ವಿನ್ಯಾಸ ಒಂದೊಂದು ದೀಪವು ಒಂದೊಂದು ಬರಿ ಪಕ್ಕದಲ್ಲಿ ಅದೆಲ್ಲೋ ಅಡಗಿ ಕುಳಿತಿರುತ್ತೆ. ಸ್ವಲ್ಪ ಬಂದ ಬೆಳಕಿನಲ್ಲಿ ಉಳಿದುತ್ತಾ ಬರುತ್ತೆ. ಬೆಳಗಲು ಬಂದಿದ್ದಂತಹ
ಗೊತ್ತಾ, ಯಾಕೆ ಇಷ್ಟು ಗೊತ್ತಾಯ್ತು ಅಂತ ಕೇಳಿದಾಗ ಇವರ ಮನೆಯ ಕಥೆಯನ್ನೇ ಹೇಳತೊಡಗಿದವು. ಸಾಗರದ ದೀಪ, ಹಕ್ಕಿ ಬಾವಿನ ದೀಪ, ದೀಪಗಳಿರೋದು ದೀಪಗಳಿಗಾಗಿ, ಅವುಗಳ ಬೆಳಕಿನಲ್ಲಿ ನಾವು ನಮ್ಮ ಜೀವನವನ್ನು ಅದನ್ನ ಬಿಟ್ಟು ಸುತ್ತಲೂ ಎಲ್ಲವೂ ನಮಗಾಗಿಯೇ ಇರೋದು ಅಂತ ನಾವು ಅನ್ಕೊಂಡ್ರೆ ಅದು ನಮ್ಮ ಮಿತಿ ಅಷ್ಟೇ. ಈ ಮರಗಳಂತೆ, ನದಿಗಳಂತೆ, ನಕ್ಷತ್ರದಂತೆ, ಸೂರ್ಯ ಚಂದ್ರರಂತೆ ಈ ದೀಪಗಳು ಇದ್ದಾವೆ ಅಷ್ಟೇ. ಅದನ್ನ ಹಾಗೆಯೇ ನೋಡೋದಕ್ಕೆ ಸಾಧ್ಯವಾದ್ರೆ ಎಷ್ಟು ಚಂದ ಅಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.